ನಮಸ್ತೆ ರಶು ಹೋಮ್ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ತುಂಬ ಸುಲಭವಾಗಿ ಸಿಂಪಲ್ಲಾಗಿ ಫಿಶ್ ತವಾ ಫ್ರೈ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈ ಫಿಶ್ ಫ್ರೈ ಮಾಡೋದಕ್ಕೆ ಯಾವುದೇ ಫಿಶ್ ಮಸಾಲಾಸ್ ಯೂಸ್ ಮಾಡ್ತಾ ಇಲ್ಲ ತುಂಬ ಕಮ್ಮಿ ಇಂಗ್ರೀಡಿಯಂಟ್ಸಲ್ಲಿ ಮನೆಯಲ್ಲೇ ಸುಲಭವಾಗಿ ಟೇಸ್ಟಿಯಾಗಿರೋ ಫಿಶ್ ಫ್ರೈ ಮಾಡೋದನ್ನು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒನ್ ಕೆ ಜಿ ಫಿಶಿಗಾಗುವಷ್ಟು ಮಸಾಲ ತೋರಿಸ್ತಾ ಇದ್ದೀನಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಇಂಚು ಶುಂಠಿ ತೊಗೊಂಡಿದ್ದೀನಿ ಒನ್ ಸ್ಪೂನು ಮೆಣಸು ತೊಗೊಂಡಿದ್ದೀನಿ ಒಂದು ಹತ್ತು ಹನ್ನೊಂದು ಕೆಂಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದೆಲ್ಲ ರುಬೋ ಇಂಗ್ರೀಡಿಯಂಟ್ಸು ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಳ್ಬೇಕು ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಇದ್ರ ಜೊತೆಗೆ ಅರ್ಧ ಸ್ಪೂನ್ ಅರ್ಶಿಣದ ಪುಡಿ ಇದ್ದೀನಿ ಮತ್ತು ಮಸಾಲಾಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಜೊತೆಗೆ ನೆನ್ಸಿಟ್ಕೊಂಡಿದ್ದೀವಲ್ಲ ಹುಣಸೇನ ರಸಾನ ಅದನ್ನು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ ನೋಡಿ ಗ್ರೈಂಡ್ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ನಾನಿಲ್ಲಿ ಒಂದು ಕೆ ಜಿ ಏರಿ ಮೀನಿಗೆ ಈ ಮಸಾಲಾನೆಲ್ಲ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಹಿಡಿಬೇಕು ಮೀನಿಗೆ ಆ ಥರ ಹಾಕ್ಕೊಳ್ಬೇಕು ನೀವು ನೋಡಿ ನೀವು ಇದೇ ಥರನೇ ಹಾಕ್ಕೊಳ್ಬಹುದು ನೋಡಿ ಆ ಥರ ನಾನು ಎಲ್ಲ ಮೀನುಗಳಿಗೂ ಮಸಾಲ ಹಾಕಿ ಇಟ್ಕೊಳ್ತೀನಿ ಇವಾಗ ನೋಡಿ ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಇದನ್ನು ನೀವು ಫ್ರಿಜ್ಜಲ್ಲಿ ಬೇಕಂದರೆ ಒನ್ ಅವರ್ ಎರಡು ಅವರ್ ಇಟ್ಕೊಂಡು ಮಾಡಬಹುದು ಇಲ್ಲ ಆಚೆ ಇಡ್ತೀನಿ ಅಂದ್ರೂ ಅಟ್ಲೀಸ್ಟ್ ಒನ್ ಅವರ್ ಆದರೂ ನೆನಿಲಿ ಇದು ಮೀನು ನಾನೀಗ ತವಾ ಮೇಲೆ ಹೇಗೆ ಫ್ರೈ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಒಂದು ತವಾ ಇಟ್ಕೊಂಡು ತವಾಗೊಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೊಂದೇ ಫಿಶ್ ಹಾಕೊಳ್ಳೋಣ ನಿಧಾನಕ್ಕೆ ತುಂಬ ಸಿಂಪಲ್ಲಾಗಿ ಆಗೋಗ್ ಆಗೋಗ್ಬಿಡುತ್ತಿದ್ದು ಏನಿಲ್ಲ ಅಂದರೂ ಒಂದು ಏಳೆಂಟು ನಿಮಿಷದಲ್ಲಿ ನೀವು ಈ ಫ್ರೈನ ಮಾಡ್ಬೋ ಮಾಡಬಹುದು ಆದರೆ ಯಾವುದೇ ಕಾರಣಕ್ಕೂ ದೊಡ್ಡ ಉರಿ ಇಟ್ಕೊಂಡು ಫಿಶ್ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ ಮೇಲೆಲ್ಲ ಬೆಂದಿರೋ ಥರ ಅನಿಸುತ್ತೆ ಆದರೆ ಒಳಗಡೆ ಏನೂ ಬೆಂದಿರಲ್ಲ ಸೊ ನೀವು ಆದಷ್ಟು ಸಣ್ಣ ಉರಿಲೇ ಇದನ್ನು ಫ್ರೈ ಮಾಡಿಕೊಳ್ಬೇಕು ನೋಡಿ ನಾನಿಲ್ಲಿ ನಾಲ್ಕು ಮೀನನ್ನು ಹಾಕ್ಕೊಂಡು ಫ್ರೈ ಇದ್ದೀನಿ ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ಅವಾಗ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ನಾನಿಲ್ಲಿ ಸಣ್ಣ ಇಟ್ಕೊಂಡಿದ್ದೀನಿ ನೋಡಿ ಮತ್ತೆ ಇವಾಗ ತಿರುಗಿಸ್ಕೊಳ್ತಾ ಇದ್ದೀನಿ ಮೀನನ್ನು ನೀವು ಅಷ್ಟೇ ಒಂದು ಎರಡು ಮೂರು ನಿಮಿಷ ಆಗಿದ ತಕ್ಷಣ ಈ ಥರ ತಿರುಗಿಸ್ಕೊಳ್ತಾಯಿರಿ ಇಲ್ಲಾಂದರೆ ಸೀದೋದಂಗೆ ಅನಿಸುತ್ತೆ ಮೀನೆಲ್ಲನೂ ಇವಾಗ ಮತ್ತೆ ಪ್ಲೇಟ್ ಮುಚ್ಚಿಬಿಟ್ಟು ಈ ಕಡೆ ಸೈಡ್ನ ಬೇಯಿಸ್ಕೊಳ್ತೀನಿ ನೋಡಿ ಫಿಶ್ ಫ್ರೈ ಚೆನ್ನಾಗಿ ಬೇಯ್ತಾ ಇದೆ ಆ್ಯಂಡ್ ಇದು ಮಸಾಲ ಸಹ ತುಂಬ ಸಿಂಪಲ್ ಇದು ಆ್ಯಂಡ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸರಿ ಮಾಡ್ಕೊಂಡು ನೋಡಿ ಈ ಥರ ನೋಡಿ ಇವಾಗ ಒಂದು ಕಡೆ ಕಂಪ್ಲೀಟಾಗಿ ಬೆಂದಿದೆ ಇವಾಗ ಮತ್ತೆ ಇನ್ನೊಂದು ಕಡೆ ಮೀನನ್ನ ಮರ್ಚಿ ಹಾಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮೀನು ಈ ಥರ ಸಣ್ಣ ಉರಿಲಿ ನಿಧಾನಕ್ಕೆ ಬೇಯಿಸ್ಕೊಂಡ್ರೇ ರುಚಿ ಇರೋದು ನೀವು ಅಷ್ಟೇ ಈ ಥರ ಸಣ್ಣ ಉರಿಲಿ ನಿಧಾನಕ್ಕೆ ಬೇಯಿಸ್ಕೊಳ್ಳಿ ನೋಡಿ ಫಿಶ್ ತವಾ ಫ್ರೈ ರೆಡಿ ಆಗಿದೆ ಎಷ್ಟು ಸುಲಭವಾಗಿ ಮಾಡ್ಬೋದು ಇದರಲ್ಲಿ ಜಾಸ್ತಿ ಮಸಾಲಾಸ್ ಹಾಕಿರೋದಿಲ್ಲ ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದೇ ಥರ ಈಸಿ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರಶು ಹೋಮ್ ರೆಸಿಪಿ ಚಾನೆಲ್ ಥ್ಯಾಂಕ್ ಯು